ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಯಾರು ಸಿಎಸ್ಸಿ ಸರ್ವಿಸ್ ಸೆಂಟರ್ ಅನ್ನ ಓಪನ್ ಮಾಡಬೇಕಂತ ಇರ್ತಾರೆ ಅಂತವರಿಗೆ ಇದೊಂದು ಉಪಯುಕ್ತವಾದಂತ ಮಾಹಿತಿ. ಹೌದು ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಿರುವಂತೆ ಸಿಎಸ್ಸಿ ಸರ್ವಿಸ್ ಸೆಂಟರ್ ಅನ್ನ ಓಪನ್ ಮಾಡಬೇಕಾದ್ರೆ ನಿಮ್ಮ ಹತ್ರ ಟೆಕ್ ಸರ್ಟಿಫಿಕೇಟ್ ಅಥವಾ ಟಿಇಸಿ ಸರ್ಟಿಫಿಕೇಟ್ ಕಂಪಲ್ಸರಿ ಇರಲೇಬೇಕು. ಅಂದರೆ ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಟೆಕ್ ಸರ್ಟಿಫಿಕೇಟ್ ಅನ್ನ ಪಡೆಯೋದು ಹೇಗೆ, ಅಂದರೆ ಟೆಕ್ ಸರ್ಟಿಫಿಕೇಟ್ ಅನ್ನ ಪಡೆಯೋದಕ್ಕೆ ಆನ್ಲೈನ್ನಲ್ಲಿ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹೌದು ಫ್ರೆಂಡ್ಸ್, ನಿಮ್ಮ ಹತ್ರ ಟಿಇಸಿ ಸರ್ಟಿಫಿಕೇಟ್ ಅಥವಾ ಟೆಕ್ ಸರ್ಟಿಫಿಕೇಟ್ ಇತ್ತಪ್ಪ ಅಂತಂದರೆ ಸಿಎಸ್ಸಿ ಸರ್ವಿಸ್ ಸೆಂಟರನ್ನು ಓಪನ್ ಮಾಡ್ಬೋದು. ಹೌದು ಫ್ರೆಂಡ್ಸ್, ಈ ಒಂದು ಟೆಕ್ ಸರ್ಟಿಫಿಕೇಟನ್ನು ಪಡೆದ ನಂತರನೇ ನೀವು ಸಿಎಸ್ಸಿ ಸೆಂಟರ್ಗೆ ಅಪ್ಲೈ ಮಾಡೋದಕ್ಕೆ ಬರುತ್ತೆ. ಹಾಗಾದರೆ ಬನ್ನಿ ಫ್ರೆಂಡ್ಸ್, ಲೇಟ್ ಮಾಡೋದು ಬೇಡ. ಇವತ್ತಿನ ವಿಡಿಯೋದಲ್ಲಿ ಈ ಒಂದು ಟೆಕ್ ಸರ್ಟಿಫಿಕೇಟ್ಗೆ ಯಾವ ರೀತಿ ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದ್ರ ಜೊತೆಗೆ ಟೆಕ್ ಸರ್ಟಿಫಿಕೇಟನ್ನು ಪಡೆಯೋದಕ್ಕೆ ಯಾವ್ಯಾವ ರೀತಿಯ ಎಕ್ಸಾಮ್ಗಳನ್ನು ನೀವು ಬರಿಬೇಕಾಗುತ್ತೆ, ಯಾವ ರೀತಿ ಎಕ್ಸಾಮ್ ಇರುತ್ತೆ, ಮತ್ತು ಇದಕ್ಕೆ ಎಷ್ಟು ಹಣ ಖರ್ಚಾಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾಯಿದ್ದೀನಿ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗಡೆ ರೆಡ್ ಬಟನ್ನಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ನೀವು ಸಿಎಸ್ಸಿ ಸೆಂಟರ್ಗೆ ಅಪ್ಲೈ ಮಾಡಬೇಕಾದ್ರೆ ಅಥವಾ ಟೆಕ್ ಸರ್ಟಿಫಿಕೇಟ್ಗೆ ನೀವು ಆನ್ಲೈನ್ ಮುಖಾಂತರ ಅಪ್ಲೈ ಮಾಡಬೇಕಾದ್ರೆ ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿಕೊಳ್ಬೇಕು. ಅಂದರೆ ಇದರ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ಟೆಕ್ ಸರ್ಟಿಫಿಕೇಟ್ಗೆ ಅಥವಾ ಸಿಎಸ್ಸಿ ಸರ್ವಿಸ್ ಸೆಂಟರ್ಗೆ ಅಪ್ಲೈ ಮಾಡ್ಬೋದು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ನೀವು ಓಪನ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಮೇಲ್ಗಡೆ ಅಪ್ಲೈ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ. ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಿರ್ಬೋದು ನೀವು ನ್ಯೂ ರಿಜಿಸ್ಟ್ರೇಷನ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ. ಅಂದರೆ ಈ ಒಂದು ನ್ಯೂ ರಿಜಿಸ್ಟ್ರೇಷನ್ ಅನ್ನೋದು ಏನಪ್ಪ ಅಂತಂದರೆ ಸಿಎಸ್ಸಿ ಸೆಂಟರ್ಗೆ ಯಾರು ಅಪ್ಲೈ ಮಾಡ್ತಾ ಇರ್ತಾರೆ ಅಂಥವರು ನ್ಯೂ ರಿಜಿಸ್ಟ್ರೇಷನ್ ಅಂತ ಕ್ಲಿಕ್ ಮಾಡಬೇಕು. ಅಂದರೆ ಇಲ್ಲಿ ನ್ಯೂ ರಿಜಿಸ್ಟ್ರೇಷನ್ ಅಂತ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡ್ತಿರ್ಬೋದು ನಿಮಗೆ ಸೆಲೆಕ್ಟ್ ಅಪ್ಲಿಕೇಶನ್ ಟೈಪ್ ಅಂತ ಬರುತ್ತೆ. ಇದರಲ್ಲಿ ನಿಮಗೆ ಸಿಎಸ್ಸಿ ವಿಎಲ್ಇ ಅಂತ ಒಂದು ಆಪ್ಷನ್ ಇದೆ. ಅಂದರೆ ನೀವು ಸಿಎಸ್ಸಿ ಸೆಂಟರ್ಗೆ ಅಪ್ಲೈ ಮಾಡ್ತಾ ಇದ್ರೆ ಸಿಎಸ್ಸಿ ವಿಎಲ್ಇ ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಅದ್ರ ಕೆಳಗಡೆ ನೋಡ್ತಿರ್ಬೋದು ಏನು ಟೆಕ್ ಸರ್ಟಿಫಿಕೇಟ್ ನಂಬರ್ ಅಂತ ಕೇಳ್ತಾ ಇದೆ. ಹೌದು ಫ್ರೆಂಡ್ಸ್, ನೀವು ಸಿಎಸ್ಸಿ ಸೆಂಟರ್ಗೆ ಅಪ್ಲೈ ಮಾಡಬೇಕಾದ್ರೆ ಈ ಒಂದು ಟೆಕ್ ಸರ್ಟಿಫಿಕೇಟ್ ಕಂಪಲ್ಸರಿ ಬೇಕಾಗುತ್ತೆ. ಅಂದರೆ ಇಲ್ಲಿ ಟೆಕ್ ಸರ್ಟಿಫಿಕೇಟ್ ನಂಬರ್ನ ಹಾಕಿ, ಮೊಬೈಲ್ ನಂಬರ್ನ ಹಾಕಿ, ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಆದಮೇಲೆ ನಿಮಗೆ ಸಿಎಸ್ಸಿ ವಿಎಲ್ಇಗೆ ಅಪ್ಲೈ ಮಾಡೋದಕ್ಕೆ ಆಪ್ಷನ್ ಬರುತ್ತೆ. ಹಾಗಾದರೆ ಈ ಒಂದು ಟೆಕ್ ಸರ್ಟಿಫಿಕೇಟನ್ನು ಯಾವ ರೀತಿ ಪಡೆಯೋದಕ್ಕೆ ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದ್ರ ಬಗ್ಗೆ ಈಗ ಮಾಹಿತಿಯನ್ನು ತಿಳಿಯೋಣ. ಅಂದರೆ ಸಿಂಪಲ್ ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟನ್ನು ಓಪನ್ ಮಾಡಿದ್ಮೇಲೆ ಮೇಲ್ಗಡೆ ಅಪ್ಲೈ ಅಂತ ಇದೆಯಲ್ಲ, ಮತ್ತೆ ಅದೇ ಅಪ್ಲೈ ಮೇಲೆ ನೀವು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಇಲ್ಲಿ ಕೆಳಗಡೆ ಟಿಇಸಿ ಸರ್ಟಿಫಿಕೇಟ್ ಅಂತ ಲಾಸ್ಟ್ ಆಪ್ಷನ್ ಕಂಡು ಬರುತ್ತೆ. ಜಸ್ಟ್ ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಒಂದು ಟಿಇಸಿ ಅಥವಾ ಟೆಕ್ ಸರ್ಟಿಫಿಕೇಟನ್ನು ಪಡೆಯೋದಕ್ಕೆ ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ಇಲ್ಲಿ ತಿಳಿಸ್ಕೊಡ್ತೀನಿ. ಭಾಳಷ್ಟು ಸಿಂಪಲ್ ಫ್ರೆಂಡ್ಸ್. ಈ ಒಂದು ಏನು ಓಪನ್ ಆದಮೇಲೆ ಇಲ್ಲಿ ನೋಡ್ತಿರ್ಬೋದು ರೈಟ್ ಸೈಡ್ಗೆ ಲಾಗಿನ್ ವಿತ್ ಅಸ್ ಅಂತ ಒಂದು ಆಪ್ಷನ್ ಇದೆ. ಜಸ್ಟ್ ಈ ಒಂದು ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಇಲ್ಲಿ ಕ್ಲಿಕ್ ಮಾಡಿದಾಗ ಈ ಒಂದು ಟೆಕ್ ಸರ್ಟಿಫಿಕೇಟನ್ನು ಪಡೆಯೋದಕ್ಕೆ ಮೊದಲು ನೀವು ರಿಜಿಸ್ಟರ್ನ ಮಾಡ್ಕೊಳ್ಬೇಕು. ಅಂದರೆ ಇಲ್ಲಿ ನೋಡ್ತಿರ್ಬೋದು ರಿಜಿಸ್ಟರ್ ಅಂತ ಒಂದು ಆಪ್ಷನ್ ಕಂಡು ಬರುತ್ತೆ. ಜಸ್ಟ್ ರಿಜಿಸ್ಟರ್ ಮೇಲೆ ನೀವು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇಲ್ಲಿ ನೀವು ಆನ್ಲೈನ್ ಮುಖಾಂತರ ಟೆಕ್ ಸರ್ಟಿಫಿಕೇಟನ್ನು ಪಡೆಯೋದಕ್ಕೆ ರಿಜಿಸ್ಟರ್ನ ಯಾವ ರೀತಿ ಮಾಡ್ಕೊಳ್ಬೇಕಂದ್ರೆ, ಮೊದಲಿಗೆ ಆಧಾರ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಯಾವ ರೀತಿ ಇರುತ್ತೆ ಅದೇ ರೀತಿ ಹೆಸರನ್ನ ಹಾಕಬೇಕು. ನಂತರ ಮೊಬೈಲ್ ನಂಬರ್, ಇಮೇಲ್ ಐಡಿಯನ್ನು ಹಾಕಬೇಕಾಗುತ್ತೆ. ನಂತರ ಇಲ್ಲಿ ನಿಮ್ಮ ತಂದೆ ಹೆಸರು ಅಥವಾ ತಾಯಿ ಹೆಸರು ಅಥವಾ ನೀವೇನಾದರೂ ಹೆಣ್ಮಕ್ಕಳಾಗಿದ್ದರೆ ನಿಮ್ಮ ಗಂಡನ ಹೆಸರನ್ನ ಇಲ್ಲಿ ಹಾಕ್ಬೋದು. ಅಷ್ಟು ಹಾಕಿದ ನಂತರ ನಿಮ್ಮ ರಾಜ್ಯ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ನಿಮ್ಮ ಜಿಲ್ಲೆ ಯಾವುದು ಬರುತ್ತೆ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮತ್ತು ನಂತರ ಇಲ್ಲಿ ಕೆಳಗಡೆ ಅಡ್ರೆಸ್ ಕೇಳುತ್ತೆ, ನಿಮ್ಮ ಅಡ್ರೆಸ್ಸನ್ನು ನೀವು ಹಾಕಬೇಕು. ನಂತರ ಕೆಳಗಡೆ ಇಲ್ಲಿ ನೀವು ಮೇಲಾ ಫಿಮೇಲಾ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ನಿಮ್ಮ ಡೇಟ್ ಆಫ್ ಬರ್ತನ್ನು ಹಾಕಬೇಕು. ನಂತರ ನಿಮ್ಮ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿ ಅಂತ ಕೇಳುತ್ತೆ, ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ಈ ಒಂದು ಫೋಟೋ ಬಂದು ಮ್ಯಾಕ್ಸಿಮಮ್ 50 KB ಒಳಗಡೆ ಈ ಒಂದು ಫೋಟೋ ಇರಬೇಕು, ಮತ್ತು JPEG PNG ಫಾರ್ಮೆಟ್ನಲ್ಲಿ ಇರಬೇಕಾಗುತ್ತೆ. ನಂತರ ಇಲ್ಲಿ ಕೆಳಗಡೆ ನೋಡ್ತಿರ್ಬೋದು ಒಂದು ಕ್ಯಾಪ್ಚರ್ ಕೋಡ್ ಕಂಡು ಬರುತ್ತೆ. ಸೇಮ್ ಕ್ಯಾಪ್ಚರ್ ಕೋಡ್ನ ಕೆಳಗಡೆ ಇರುವಂಥ ಬಾಕ್ಸ್ನಲ್ಲಿ ಹಾಕಬೇಕು. ಹಾಕಿ ನೀವೇನು ಮಾಡಬೇಕು, ಜಸ್ಟ್ ಸಬ್ಮಿಟ್ ಅಂತ ನೀವು ಕ್ಲಿಕ್ ಮಾಡಬೇಕು. ಫ್ರೆಂಡ್ಸ್, ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಪೇಮೆಂಟ್ ಆಪ್ಷನ್ ಬರುತ್ತೆ. ಅಂದರೆ ನೀವು ಈ ಒಂದು ಟೆಕ್ ಸರ್ಟಿಫಿಕೇಟನ್ನು ಪಡಿಬೇಕಾದ್ರೆ, ಅಂದರೆ ಎಕ್ಸಾಮನ್ನು ನೀವು ಅಟೆಂಡ್ ಮಾಡಬೇಕಾದ್ರೆ ನಿಮಗೆ ಇಲ್ಲಿ 1479 ರೂಪಾಯಿ ನಿಮಗೆ ಪೇ ಮಾಡಬೇಕಾಗುತ್ತೆ ಆನ್ಲೈನ್ ಮುಖಾಂತರ.
ಅಂದರೆ ನಿಮಗೆ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಅಥವಾ ನೆಟ್ ಬ್ಯಾಂಕಿಂಗ್ ಯು ಪಿ ಐ ಮುಖಾಂತರ ಈ ಒಂದು 1479 ರೂಪಾಯಿ ಹಣವನ್ನು ನೀವು ಪೇ ಮಾಡಲೇಬೇಕು. ಪೇ ಮಾಡಿದ ನಂತರನೇ ನಿಮಗೆ ಏನಿರುತ್ತೆ ಈ ಒಂದು ಟೆಕ್ ಸರ್ಟಿಫಿಕೇಟ್ ನಂಬರ್ ಏನಿರುತ್ತೆ ನಿಮಗೆ ಮೆಸೇಜ್ ಬರುತ್ತೆ. ಅಂದರೆ ಇಲ್ಲಿ ಹಣವನ್ನು ಪೇ ಮಾಡಿದ ತಕ್ಷಣನೇ ನಿಮಗೆ ಸ್ಕ್ರೀನಲ್ಲಿ ಫ್ಲಾಶ್ ಆಗುತ್ತೆ ಒಂದು ಟೆಕ್ ಸರ್ಟಿಫಿಕೇಟ್ ನಂಬರು, ಮತ್ತು ಅಲ್ಲಿ ಪಾಸ್ವರ್ಡ್ ಕೂಡ ನಿಮಗೆ ಶೋ ಆಗುತ್ತೆ. ನೀವು ಅವಾಗ ಏನು ಮಾಡಬೇಕು, ಆ ಒಂದು ಎರಡು ನಂಬರ್ಗಳನ್ನು ತೆಗೆದುಕೊಂಡು ಮತ್ತೆ ಲಾಗಿನ್ ಅನ್ನು ಮಾಡಿಕೊಳ್ಬೇಕು. ಅಂದರೆ ಲಾಗಿನ್ ಪೇಜ್ನಲ್ಲಿ ಬಂದು ಆ ಒಂದು ಟೆಕ್ ಸರ್ಟಿಫಿಕೇಟ್ ನಂಬರ್ನ ಹಾಕಬೇಕು, ಮತ್ತು ಪಾಸ್ವರ್ಡ್ ಕೊಟ್ಟಿರ್ತಾರೆ ಆ ಒಂದು ಪಾಸ್ವರ್ಡ್ ನಂಬರ್ನ ಹಾಕಬೇಕು. ಆವಾಗ ನಿಮಗೆ ಏನಿರುತ್ತೆ ಟೆಕ್ ಸರ್ಟಿಫಿಕೇಟ್ ಡ್ಯಾಶ್ ಬೋರ್ಡ್ ಏನಿರುತ್ತೆ ಓಪನ್ ಆಗುತ್ತೆ. ಆ ಒಂದು ಟೆಕ್ ಸರ್ಟಿಫಿಕೇಟ್ ಡ್ಯಾಶ್ ಬೋರ್ಡ್ ಓಪನ್ ಆದಮೇಲೆ ನಿಮಗೆ ಅಲ್ಲಿ ನಿಮಗೆ ಕೆಲವೊಂದು ಅಸೆಸ್ಮೆಂಟ್ಗಳಿರುತ್ತೆ. ಟೋಟಲ್ ಆಗಿ 10 ಅಸೆಸ್ಮೆಂಟ್ಗಳು ಇರುತ್ತೆ. 10 ಅಸೆಸ್ಮೆಂಟ್ಗಳಲ್ಲಿ ಒಂದೊಂದು ಅಸೆಸ್ಮೆಂಟ್ಗಳಲ್ಲಿ 10 ಕ್ವೆಶನ್ಗಳನ್ನು ಕೇಳಲಾಗುತ್ತೆ. ಒಂದು ಅಸೆಸ್ಮೆಂಟನ್ನು ಕಂಪ್ಲೀಟ್ ಮಾಡೋದಕ್ಕೆ 1 ನಿಮಿಷ ಕಾಲಾವಕಾಶ ಇರುತ್ತೆ ನಿಮಗೆ. ಮತ್ತು ಮೇಲೆ ಪ್ರಶ್ನೆ ಕೆಳಗಡೆ 2 ಉತ್ತರಗಳು ಇರುತ್ತೆ, ಅದರಲ್ಲಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ 10 ಅಸೆಸ್ಮೆಂಟ್ಗಳನ್ನು ಕ್ಲಿಯರ್ ಮಾಡಿದ ನಂತರ ನಿಮಗೆ ಆನ್ಲೈನ್ನಲ್ಲಿ ಟೆಕ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ ಒಂದು ನಿಮಗೆ ಎಕ್ಸಾಮ್ ಇರುತ್ತೆ. ಆ ಒಂದು ಎಕ್ಸಾಮನ್ನು ನೀವು ಅಟೆಂಡ್ ಮಾಡಬೇಕಾದ್ರೆ ನಿಮ್ಮ ಹತ್ರ ವೆಬ್ ಕ್ಯಾಮ್ರಾ ಇರಬೇಕು ಅಥವಾ ನಿಮ್ಮ ಸಿಸ್ಟಮ್ಗೆ ಕ್ಯಾಮ್ರಾ ಕಂಪಲ್ಸರಿ ಇರಲೇಬೇಕಾಗುತ್ತೆ. ಈ ರೀತಿಯಾಗಿ ನೀವು 10 ಅಸೆಸ್ಮೆಂಟನ್ನು ಕ್ಲಿಯರ್ ಮಾಡಿದ ನಂತರ ಅದರಲ್ಲಿ ಬಂದಿರುವಂಥ ಕ್ವೆಶನ್ಗಳೇ ಈ ಒಂದು ಟೆಕ್ ಸರ್ಟಿಫಿಕೇಟ್ ಅಂದರೆ ಟೆಕ್ ಎಕ್ಸಾಮ್ನಲ್ಲಿ ನಿಮಗೆ ಬರುತ್ತೆ. ಆ ಒಂದು ಎಕ್ಸಾಮನ್ನು ಪಾಸ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಟೆಕ್ ಸರ್ಟಿಫಿಕೇಟ್ ಏನಿರುತ್ತೆ ಜನರೇಟ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ನನಗೆ ಯಾವುದೇ ಒಂದು ಒಬ್ಬರದು ಅಪ್ಲೈ ಮಾಡೋದಕ್ಕೆ ಆಪ್ಷನ್ ಇಲ್ಲ. ಜಸ್ಟ್ ನಿಮಗೆ ಈ ಒಂದು ನಾಲೆಡ್ಜ್ ಇರಲಿ ಅನ್ನೋ ಒಂದು ಉದ್ದೇಶದಿಂದ ಈ ರೀತಿ ಅಪ್ಲೈ ಮಾಡ್ಬೋದು, ಮತ್ತು ಈ ರೀತಿ ಟೆಕ್ ಸರ್ಟಿಫಿಕೇಟನ್ನು ಪಡಿಬೋದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನೀವು ಅಪ್ಲೈ ಮಾಡುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಡೌಟ್ಸ್ ಇತ್ತಪ್ಪ ಅಂತಂದರೆ ನನಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿಯಾಗಿ ನೀವು ಯೂಸರ್ ಐ ಡಿ ಏನು ಟೆಕ್ ಸರ್ಟಿಫಿಕೇಟ್ ನಂಬರು ಪಾಸ್ವರ್ಡ್ನ ಪಡೆದ ನಂತರ 10 ಅಸೆಸ್ಮೆಂಟನ್ನು ಕ್ಲಿಯರ್ ಮಾಡಬೇಕು. ಟೆಕ್ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂಥ ಆನ್ಲೈನ್ ಎಕ್ಸಾಮನ್ನು ಕ್ಲಿಯರ್ ಮಾಡಿದ್ರೆ ಟೆಕ್ ಸರ್ಟಿಫಿಕೇಟ್ ಏನಿರುತ್ತೆ ನಿಮಗೆ ಅಲ್ಲಿ 24 ಅವರ್ಸ್ನಲ್ಲೇ ಜನರೇಟ್ ಆಗುತ್ತೆ. ಆ ಒಂದು ಟೆಕ್ ಸರ್ಟಿಫಿಕೇಟನ್ನು ತೆಗೆದುಕೊಂಡ ನಂತರ ನೀವು ಸಿ ಎಸ್ ಸಿ ಸೆಂಟರ್ಗೆ ಅಪ್ಲೈ ಮಾಡ್ಬೋದು. ಈ ರೀತಿಯಾಗಿ ಈ ಒಂದು ಸಿ ಎಸ್ ಸಿ ಸೆಂಟರ್ಗಳನ್ನು ಓಪನ್ ಮಾಡಬೇಕಾದ್ರೆ ನೀವು ಟೆಕ್ ಸರ್ಟಿಫಿಕೇಟನ್ನು ಪಡೆಯೋದಕ್ಕೆ ಆನ್ಲೈನ್ನಲ್ಲಿ ಅಪ್ಲೈ ಮಾಡಬೇಕಾಗುತ್ತೆ, ಮತ್ತು ಎಕ್ಸಾಮನ್ನು ನೀವು ಬರಿಬೇಕಾಗುತ್ತೆ, ಮತ್ತು ಇಷ್ಟು ಹಣವನ್ನು ನೀವು ಪೇ ಮಾಡಬೇಕಾಗುತ್ತೆ. ಫ್ರೆಂಡ್ಸ್, ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ತಪ್ಪದೆ ನಿಮ್ಮ ಸ್ನೇಹಿತರಿಗೆ ಬಂಧು ಮಿತ್ರರಿಗೆ ಕೂಡಲೇ ಈ ವಿಡಿಯೋನ ಶೇರ್ ಮಾಡಿ.